ಗೋಪೂಜೆಯ ಪ್ರಯೋಜನಗಳೇನು ಗೊತ್ತಾ ಗೋವನ್ನು ಹೇಗೆ ಪೂಜಿಸಬೇಕು ಹಸುವನ್ನು ಕಾಮದೇನು ಗೋ ಸೇರಿದಂತೆ ಇನ್ನೂ ಸಾಕಷ್ಟು ಹೆಸರುಗಳಿಂದ ಕರೆಯಲಾಗುತ್ತದೆ ಹಸುವನ್ನು ಪೂಜಿಸುವುದರಿಂದ ವಾಸ್ತು ಸಮಸ್ಯೆಗಳು ಬಹುಬೇಗ ಬಗೆಹರಿಯುತ್ತದೆ ಎಂದು ಹೇಳಲಾಗಿದೆ ಆದರೆ ಗೋವನ್ನು ಪೂಜಿಸಲು ಅದಕ್ಕೆ ಆದ ಸಮಯ ಸಂದರ್ಭಗಳಿವೆ ಹಸುವನ್ನು ಪೂಜಿಸುವುದರಿಂದ ಆಗುವ ಪ್ರಯೋಜನಗಳೇನು ನೋಡಿ ಹಿಂದೂ ಧರ್ಮದಲ್ಲಿ ಹಸುವಿಗೆ ವಿಶೇಷ ಸ್ಥಾನ ಮಾನ ಗೌರವವಿದೆ ಹಸುವನ್ನು ಪೂಜೆಯ ಭಾವನೆಯಿಂದ ಕಾಣಲಾಗುತ್ತದೆ ಅಷ್ಟು ಮಾತ್ರವಲ್ಲ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹಸುವಿಗೆ ತಾಯಿಯ ಸ್ಥಾನವನ್ನು ನೀಡಲಾಗಿದೆ ಹಸುವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ನೆಲೆಸಿದ್ದಾರೆಂದು ನಂಬಲಾಗುತ್ತದೆ ಪುರಾಣ ಮತ್ತು ಉಪನಿಷತ್ತುಗಳಲ್ಲೂ ಗೋಮಾತೆಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ನಾವು ಹೆಚ್ಚಿನ ದೇವಾಲಯಗಳ ವಾಸ್ತುಶಿಲ್ಪದಲ್ಲಿ ಹಸುವಿನ ಚಿತ್ರವನ್ನು ನೋಡಬಹುದು ಗೋಮಾತೆಯನ್ನು ಪೂಜಿಸಿದರೆ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂದು ಕೂಡ ನಂಬಲಾಗುತ್ತದೆ ಆದರೆ ಗೋವನ್ನು ಪೂಜಿಸಲು ಒಂದಿಷ್ಟು ನಿಯಮಗಳಿವೆ ಗೋವನ್ನು ಯಾವ ರೀತಿಯಾಗಿ ಪೂಜಿಸಿದರೆ ಕಷ್ಟಗಳು ದೂರವಾಗುತ್ತದೆ ನೋಡಿ ಗೋಪೂಜೆ ಮಾಡುವ ವಿಧಾನ ನೀವು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಥವಾ ಬಂಜೇತನ ಸಮಸ್ಯೆ ನಿಮ್ಮದಾಗಿದ್ದರೆ ಚಿಂತೆ ಮಾಡದೆ ಎಲ್ಲಕ್ಕಿಂತ ಮೊದಲು ಮನೆಗೊಂದು ಹಸುವನ್ನು ತನ್ನಿ ತಂದ ನಂತರ ಮನೆಯಲ್ಲಿ ಹುಟ್ಟುಹಬ್ಬ ಮದುವೆ ವಾರ್ಷಿಕೋತ್ಸವ ದೇವರ ಪೂಜೆ ಸೇರಿದಂತೆ ಇನ್ನಿತರ ಶುಭ ಕಾರ್ಯಗಳನ್ನು ಮಾಡಬಹುದು ಆದರೆ ಈ ಎಲ್ಲ ಶುಭ ಸಮಾರಂಭಕ್ಕೂ ಮೊದಲು ಹಸುವನ್ನು ಪೂಜಿಸಿ ತದನಂತರ ಕಾರ್ಯಕ್ರಮಗಳನ್ನು ಆರಂಭಿಸಿ ಹಾಗೂ ಹಸುವಿನ ಸಗಣಿಯನ್ನು ಬೆರಣಿಯಂತೆ ಮಾಡಿ ಅದನ್ನು ಪೂಜಿಸಿ ಇದರಿಂದ ನಿಮ್ಮ ಮನೆಯಲ್ಲಿನ ವಾಸ್ತು ಸಮಸ್ಯೆಗಳು ವೈವಾಹಿಕ ಸಮಸ್ಯೆಗಳು ಅಥವಾ ಬಂಜೇತನದ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ ಮನೆಯಲ್ಲಿ ಹಸುವಿದ್ದರೆ ಹೀಗೆ ಮಾಡಲು ಮರೆಯದಿರಿ ಮನೆಯಲ್ಲಿ ಹಸುವನ್ನು ಸಾಕುವುದರಿಂದ ವಾಸ್ತು ದೋಷವು ನಿವಾರಣೆಯಾಗುತ್ತದೆ ಆದರೆ ಮನೆಯಲ್ಲಿರುವ ಹಸುವಿಗೆ ಉತ್ತಮ ಆಹಾರವನ್ನೇ ನೀಡಿ ಅದನ್ನು ಆರೋಗ್ಯವಂತವಾಗಿರುವಂತೆ ನೋಡಿಕೊಳ್ಳಬೇಕು ಯಾವುದೇ ಆಹಾರ ಪದಾರ್ಥಗಳನ್ನು ಅಥವಾ ತರಕಾರಿಗಳನ್ನು ಬೇಯಿಸಿ ಅದರ ಬಿಸಿ ಹಾರಿದ ನಂತರ ಮನೆಯಲ್ಲಿರುವ ಹಸುವಿಗೆ ಅಥವಾ ಬೀದಿಯಲ್ಲಿರುವ ಯಾವುದಾದರೂ ಹಸುವಿಗೆ ನೀಡಬೇಕು ಈ ರೀತಿಯಾಗಿ ನಾವು ಆಹಾರವನ್ನು ಸೇವಿಸುವ ಮೊದಲು ಹಸುವಿಗೆ ಆಹಾರ ನೀಡಿ ನಂತರ ನಾವು ಸೇವಿಸಿದರೆ ವಾಸ್ತು ದೋಷವು ನಿವಾರಣೆಯಾಗುತ್ತದೆ ಎಂದು ಹೇಳಲಾಗಿದೆ ಹಸುವಿನ ಹಾಲನ್ನು ಏನು ಮಾಡಬೇಕು ಗೊತ್ತಾ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯವಿದ್ದರೆ ಅಥವಾ ಪೂಜೆಗಳಿದ್ದರೆ ಆ ಸಂದರ್ಭದಲ್ಲಿ ಹಸುವಿನ ಹಾಲಿನಿಂದ ಪಂಚಾಮೃತವನ್ನು ತಯಾರಿಸಬೇಕು ಈ ರೀತಿ ಮಾಡುವುದರಿಂದ ಕೂಡ ವಾಸ್ತು ಸಮಸ್ಯೆಗಳು ಬಗೆಹರಿಯುತ್ತದೆ ಎಂದು ನಂಬಲಾಗಿದೆ ಒಂದು ವೇಳೆ ಹಸು ನಿಮ್ಮ ಮನೆಯಲ್ಲಿದ್ದರೆ ಮನೆಗೆ ತಾಗುವಂತೆ ಅಂದರೆ ಮನೆಯ ಗೋಡೆಗೆ ಸರಿಯಾಗಿ ಹಸುವಿನ ಕೋಣೆಯನ್ನು ತಯಾರಿಸಬೇಕು ಇದರಿಂದ ಮನೆಯ ಪಕ್ಕದಲ್ಲಿ ಹಸುವಿರುತ್ತದೆ ಹಾಗಾಗಿ ಮನೆಯ ಕುಟುಂಬದವರಿಗೆ ಉಂಟಾಗಬಹುದಾದ ಎಲ್ಲ ಅಸ್ವಸ್ಥತೆಗಳನ್ನು ಕೂಡ ನಿವಾರಿಸುತ್ತದೆ ಮನೆಯ ಹತ್ತಿರವೇ ಹಸುವಿನ ಹಟ್ಟಿಯನ್ನು ಮಾಡಿ ಅದರಲ್ಲಿ ಹಸುವನ್ನಿಟ್ಟರೆ ಸಾಲದು ಅದಕ್ಕೆ ಪ್ರತಿನಿತ್ಯ ಪೂಜೆಯನ್ನೂ ಕೂಡ ಸಲ್ಲಿಸುತ್ತಿರಬೇಕು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಸುಗಳು ಇಲ್ಲವಾದರೆ ಅಥವಾ ಹಸುಗಳನ್ನು ಸಾಕುವಷ್ಟು ಸ್ಥಳಾವಕಾಶವಿಲ್ಲದಿದ್ದರೆ ನೀವು ಚಿಂತಿಸಬೇಕಾಗಿಲ್ಲ ಬದಲಾಗಿ ಮನೆಯಲ್ಲೊಂದು ಹಸುವಿನ ಕುರುಹು ಮೂರ್ತಿಯನ್ನು ಇಡಬಹುದು ಆದರೆ ಹಸುವಿನ ಆ ಚಿಹ್ನೆಯನ್ನು ಯಾವಾಗಲೂ ಮನೆಯ ಆಗ್ನೇಯ ದಿಕ್ಕಿನಲ್ಲೇ ಇಡಬೇಕು ಇದರಿಂದ ಮನೆಯ ಸದಸ್ಯರು ಏಕಾಗ್ರತೆಯು ಹೆಚ್ಚಾಗುತ್ತದೆ ಹಾಗೂ ವಾಸ್ತು ದೋಷದಿಂದಾಗುವ ವ್ಯವಹಾರ ಶಿಕ್ಷಣ ಸಮಸ್ಯೆಗಳು ಪರಿಹಾರವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು